ಜನ್ಮದಲ್ಲಿ ಹುಟ್ಟಿ ಒಂದಾಗೋಣ. ಅದು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಮ್ಮ ವಿವಾಹವಾಗುವುದಾದರೆ ಅದು ನಿಮ್ಮ ಜೊತೆ ಮಾತ್ರ, ಇಲ್ಲವಾದರೆ ನಾವು ನಮ್ಮ ಪ್ರಾಣ ತ್ಯಾಗ ಮಾಡುವೆವು. ಬೇಡ ಇಂದ್ರ, ನಮಗಾಗಿ ನೀನು ಪ್ರಾಣ ತ್ಯಾಗ ಮಾಡುವುದು ಬೇಡ. ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕೆಂಬುದೇ ನಮ್ಮ ಆಶಯ. ಶಭಾಷ್, ಪ್ರೀತಿ ಅಂದ್ರೆ ಇದು. ನನ್ನ ಮಗಳು ಕತ್ತಿಯಿಂದ ಚುಚ್ಚಿಕೊಳ್ಳುತ್ತಿದ್ದರೂ ನೋಡಿಯೂ ಸುಮ್ಮನೆ ನಿಂತಿರುವ ಇವರಿಗೆ ನಮ್ಮ ಮಕ್ಕಳನ್ನು ಕೊಡುವುದಿಲ್ಲ. ನಮ್ಮ ಅಳಿಯಂದರು ಇವರೇ, ಇವರೇ ಈ ರಾಜ್ಯದ ಅರಸರು. ಮಂತ್ರಿಯವರೇ, ಕೂಡಲೇ ಮದುವೆಗೆ ಸಿದ್ಧತೆಯನ್ನು ಮಾಡಿ. ಆಗಲಿ ಪ್ರಭು. ಯಾಕೆ ಇಷ್ಟು ಆತುರ? ಅಜ್ಜಿ ಆಗುವ ಕಾತುರ. ಗುರುಕುಲೆ, ಮುಹೂರ್ತ ಮೀರ್ತ ಉಂಟು, ಮೊದಲು ಇವಳಿಗೆ ತಾಳಿ ಕಟ್ಟಿಸಿ. ಈಗ ನೀವೆಲ್ಲರೂ ಮುಸುಂಡುಗಳನ್ನು ನೋಡಿಕೊಳ್ಬಹುದು. ಈ ಬದಲಾವಣೆಯನ್ನು ಬಯಸಿದ್ದು ಯಾರು? ನನ್ನ ಮದುವೆಯನ್ನು ತಪ್ಪಿಸಿದ್ರಲ್ವಾ, ಅದಕ್ಕೆ ನೀವುಗಳು ಮದುವೆಯಾದರೂ ಸುಖವಾಗಿರಬಾರ್ದೆಂದು ನಿಮಗೆ ಹೂವಿನ ಮುಸುಕನ್ನು ಹಾಕಿಸಿ ಈ ಬುದ್ಧಿವಾನ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಈ ಬದಲಾವಣೆಯನ್ನು ಬಯಸಿದ್ದು. ಇಬ್ಬರು ಸೇಮ್ ಟೈಮಿಗೆ ಅರಬೆ ಹಾಕಿದ್ದನ್ನು ಕೂಡ ನೋಡಿಯೂ ಗೊತ್ತಾಗಲಿಲ್ಲ ಪುಟ್ಟಕ್ಕ. ಹೋದ ಜನ್ಮದಲ್ಲಿ ನೀವೇ ಇವರ ಬುಡದಿ ಹಾಕಿದ್ದಕ್ಕೆ ಇವರು ಅರಬೆ ಹಾಕಿದ್ದು. ನಾವು ರಾಕಿ, ಮನ್ಸು ಆಗಾಗ ಚೇಂಜ್ ಅವ್ರು ಬಯಸ್ತಿರುತ್ತೆ ಕಣ. ನಾನೇ ಬರವೇ ಇಷ್ಟು ಸಿಕ್ಕಿದ್ದನ್ನು ಬೇಡ ಅಂತೇಳಿ ಬಿಟ್ಟು ಬಿಡ್ತೀರಾ, ಸಿಗದಿರುವುದಕ್ಕೆ ಆಚೆ ಪಡ್ತೀರಾ? ಅದಕ್ಕೆ ನೋಡಿ ಅಂತೆ, ನಾನು ಮದುವೆ ಆಗದೆ ಏಕಾಂಗಿ ನಮ್ಮನೆ ಇರೋದು. ಅಪ್ಪರು ಎಂತಾದ್ರೂ ಸಿಕ್ಕಿದ್ರೆ ಮಂಗಲ್ಯಂ ತಂತು ನಾನೇನಂತೇಳಿ ಆಡಿಯೇ ಬಿಡುದು. ನಿಮ್ ಬುದ್ಧಿ ಇವರಿಬ್ರಿಗಿಲ್ಲ ಬಿಡಿ. ಇವರಿಬ್ರು ಬರೀ ಈ ಜನ್ಮದಲ್ಲಲ್ಲ, ಎಲ್ಲ ಜನ್ಮದಲ್ಲೂ ಹೀಗೆ. ಮಧುರ ಅವರೇ, ಓ ಜನ್ಮದಲ್ಲೂ ಅದೇ ಏನ್ರು, ಈ ಜನ್ಮದಲ್ಲೂ ಅದೇ ಏನ್ರು ಅಂದ್ರೆ ಬೇಜಾರಾಗಲ್ವಾ? ಶಂಕರೇಶ್ವರ ಮುಂದಿನ ಜನ್ಮದಲ್ಲಾದ್ರೂ ಬೇರೆ ಏನ್ರು ತೋರ್ಸಿನ ಅಂತ. ಬಾಬಣ್ಣ, ಮುಂದಿನ ಜನ್ಮ ಅಷ್ಟೇ ಅಲ್ಲ, ನಾವು ಹುಟ್ಟು ಬರೋ ಎಲ್ಲಾ ಜನ್ಮದಲ್ಲೂ ನನಗೆ ನೀವು ಮೊದಲು ಅವ್ರಿಗೆ ಚಂದನ್ ಅವರು ಜನ್ಮದ ಜೋಡಿಗಳಾಗಿರ್ತೀವಿ. ಏನಿ ಮಧು, ಮಧು. ಹಾಯ್ ರಾಗಿಣಿ. ಹಾಯ್ ಮಧು. ಕಾಲೇಜಲ್ಲಿ ಹೇಗಿದೆ? ಈಗಲೂ ಹಾಗೆ ಇದೆ ಕಣೆ. ಆದ್ರೆ ನೀನ್ ಸ್ವಲ್ಪ ಡುಮ್ಮಿ ಆಗಿದ್ಯಾ. ನೀನಿನ್ನೂ ತರಲೆ ಮಾಡೋದ್ ಬಿಟ್ಟಿಲ್ವಾ? ಯಾವಾಗ್ಲೂ ಬೇರೆಯವ್ರ ಕಾಲು ಎಳಿತಾನೆ ಇರ್ತೀಯ ಅಲ್ವಾ? ಮತ್ತೆ ಯಾವಾಗ್ಲೂ ನಾವೇ ಎಡುತ್ತಾ ಇರ್ಬೇಕಾ? ಬೇರೆಯವ್ರನ್ನ ಎಡ ಬಿಡಿಸ್ತಾ ಇರ್ಬೇಕು ಅಲ್ವಾ ಜಾನಿ ಅವ್ರೆ? ಏನ್ ಜಾನಿ, ಹೋಗುವಾಗ ಬೀದಿ ಬಸ್ ಒಂಥರ ಆಡ್ತಿದ್ರಿ, ಈ ಕೋಲೆ ಬಸ್ ಒಂಥರ ಆಡ್ತಿದ್ರ? ಹಾಗೇನಿಲ್ಲ, ನೀವಿಬ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ನಾನೇನ್ ಬೇರೆಯವಳ ಜಾನಿ ಅವ್ರೆ, ನಾನು ನಿಮ್ ಫ್ರೆಂಡ್ ತಾನೆ. ನೀವು ನನ್ನ ಫ್ರೆಂಡೆ? ಲೇ ಮಧು, ನಿನ್ ಮದ್ವೆಗೆ ಯಾಕೆ ನನ್ನ ಕರೀಲಿಲ್ಲ? ನಿನ್ ಗಂಡನ್ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂತ ಭಯನ? ಹಾಗೇನಿಲ್ಲ ಕಣೆ, ಅರ್ಜೆಂಟ್ ಆಗಿ ಮದ್ವೆ ಆದ್ವಿ, ಹಾಗಾಗಿ ಯಾರನ್ನು ಕರೆಯಕ್ ಆಗಿಲ್ಲ. ಈಗೇನು ಮದ್ವೆ ಟೀಟ್ ಕೊಡಿಸ್ಬೇಕು ತಾನೆ? ಇಲ್ಲ, ಮನೇಲಿ ಕೊಡಿಸ್ತೀನಿ. ನನ್ ಹಬ್ಬಿ ಸೂಪರ್ ಕುಕ್ ಗೊತ್ತಾ? ಪರವಾಗಿಲ್ಲ ಮಧು, ನಿನ್ ತುಂಬಾ ಲಕ್ಕಿ. ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಅಡ್ಗೆ ಮನೆನೇ ಪ್ರಪಂಚ ಆಗೋಗಿರುತ್ತೆ. ನಿಂಗ ತೊಂದ್ರೆ ಇಲ್ಲ ಬಿಡು. ನೀನ್ ಹೇಳ್ದಾಗೆ ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಕಣೆ. ನನ್ ಹಬ್ಬಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಐ ಲವ್ ಮೈ ಹಬ್ಬಿ. ಮಧು, ನೀವು ಮಾತಾಡ್ತಾ ಇರಿ, ನಾನು ಹೊರಗಡೆ ಹೋಗ್ಬರ್ತೀನಿ. ಜಾನಿ, ಇವತ್ ನೀವ್ ಎಲ್ಗೂ ಹೋಗೋ ಹಾಗಿಲ್ಲ. ಇಡೀ ದಿನ ನಾವ್ ರಾಗಿಣಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಇವ್ರ ಫೇವ್ರೆಟ್ ಫುಡ್ನ ನೀವ್ ಪ್ರಿಪೇರ್ ಮಾಡಿ ಊಟ ಮಾಡ್ತಾ ಹಟ್ಟೆ ಹೊಡೆಯೋಣ. ಇವ್ರಿಗೆ ಇಷ್ಟವಾಗಿರೋ ಅಡುಗೆ ನನಗೆ ಮಾಡಕ್ ಬರಲ್ಲ. ಯಾಕೆ ಜಾನಿ ಅವರೇ, ನಾನೇನಾದ್ರೂ ಮೊಟ್ಟೆ ಕಪ್ಪೆ ಫ್ರೈ ಮಾಡ್ಕೊಡಿ ಅಂತ ಕೇಳದ್ನ? ಆಮ್ ಪ್ಯೂರ್ ವೆಜ್, ಏನ್ ಮಾಡ್ಕೊಟ್ರು ತಿಂತೀನಿ.
ಬದುಕಿರೋರ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ಬಹುದು, ಆದ್ರೆ ನೀವು ಬದುಕಿರೋರ್ ತರ ಇರೋರು, ನಿಮ್ಗೇನು ಮಾಡ್ಕೊಡ್ಲಿ? ಮಧು, ನಾನ್ ಬಂದ್ರೆ ನಿನ್ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ನಾನ್ ಹೋಗ್ತೀನಿ, ಬೇರೆ ಎಲ್ಲಾದ್ರೂ ಮೀಟ್ ಮಾಡೋಣ. ಬೇರೆ ಕಡೆನಾ? ಬೇಡ ಬೇಡ, ನೀವ್ ಇಲ್ಲೇ ಇರಿ. ನಿಮ್ಗೆ ಏನ್ ಸ್ಪೆಷಲ್ ಅಡುಗೆ ಮಾಡ್ಕೊಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ರಾಗಿಣಿ ಬಾ, ರೂಮ್ಗೆ ಹೋಗಿ ಮಾತಾಡೋಣ. ಜಾನಿ, ಇಲ್ಯಾಕ್ ಬಂದ್ ಕೂತಿದ್ರ? ಒಂಥರ ಇದ್ರ, ಏನಾಯ್ತು? ನನ್ಗೇನು ಆಗಿಲ್ಲಪ್ಪ, ಚೆನ್ನಾಗಿದ್ದೀನಿ. ಊಟ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಜಾನಿ, ಅದ್ರಲ್ಲೂ ರಾಗಿಣಿ ಅಂತ ತುಂಬಾ ಎಂಜಾಯ್ ಮಾಡಿದ್ಲು, ಇಂಥ ರುಚಿ ತಿಂದೇ ಇಲ್ಲ ಅಂತ ಹೇಳ್ತಿದ್ಲು. ಅವಳೆಲ್ಲ ಊಟ ಮಾಡಿರ್ತಾಳ ಬಿಡು. ಯಾಕೇನೆಲ್ಲ ಮಾತಾಡ್ತಿದ್ರ, ಈಗಷ್ಟು ನಮ್ ಜೊತೆ ಕುತ್ಕೊಂಡು ಊಟ ಮಾಡಿದ್ಲು ತಾನೆ? ಅವಳು ಇಂಥ ಅಡುಗೆ ತಿಂದಿರ್ಲಿಕ್ಕಿಲ್ಲ ಬಿಡು ಅಂದೆ. ಜಾನಿ, ನೀವ್ ತುಂಬಾ ಒಕ್ಟೊಕ್ಟಾಗಿ ಮಾತಾಡ್ತಿದ್ದೀರ, ಅವಳು ಬಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಬದುಕಿರೋರ್ ಬಂದಿದ್ರು ಇಷ್ಟ ಪಡ್ಬೋದಾಗಿತ್ತು, ಸತ್ತಿರೋರ್ ಬಂದ್ರೆ ಹೇಗೆ ಇಷ್ಟ ಪಡೋದು? ಒಬ್ಬೊಬ್ರೆ ಮಾತಾಡ್ಕೊಂಡ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ, ಸ್ವಲ್ಪ ಜೋರಾಗಿ ಹೇಳಿ. ಮಧು, ಎಲ್ಲ ಹೇಳ್ಬಿಡ್ತೀನಿ, ನಿನ್ನ ಕಾಪಾಡ್ಬೇಕಾದ್ದು ನನ್ನ ಕರ್ತವ್ಯ. ಕಾಪಾಡ್ಬೇಕಾಗಿರೋದ? ಏನೆಲ್ಲ ಹೇಳ, ನಂಗೆ ಭಯ ಪಡಿಸ್ಬೇಡಿ, ಅದೇನಿದ್ರು ನೇರವಾಗಿ ಹೇಳಿ. ನಿನ್ ಫ್ರೆಂಡ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅದು ಮಧು, ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಜರ್ನಿ ಮಾಡಿ ತುಂಬಾ ತಲೆನೋವ್ತಿದೆ, ಮಾತ್ರೆ ಇದ್ರೆ ಕೊಡ್ತೀಯಾ? ಮಾತ್ರೆ ಮೇಲ್ಗಡೆ ರೂಮಲ್ಲಿ ಇದೆ, ಒಂದ್ ನಿಮಿಷ ತಂದು ಕೊಡ್ತೀನಿ. ಮಧು, ನಾನು ಹೋಗಿ ತಗೊಂಬರ್ತೀನಿ, ನೀವಿಬ್ರು ಮಾತಾಡ್ತಾ ಇರಿ. ಬೇಡ ಜಾನಿ, ನೀವಿರು ಮಾತಾಡ್ತೀರಿ, ನಾ ಹೋಗಿ ತಗೊಂಬರ್ತೀನಿ. ಜಾನಿ ಅವ್ರೆ, ನಾನು ಆಗ್ಲೇ ಹೇಳಿದ್ದೆ ತಾನೆ, ನನ್ನ ಆಗಿಡಿ ಅನ್ನೋ ವಿಷಯನ ಮಧುರಾಗಿ ಹೇಳ್ಬೇಡಿ ಅಂತ. ಯಾಕೆ ಹೇಳಿದ್ರಿ? ಇಲ್ಲ, ನಾನೇನು ಹೇಳಿಲ್ಲ. ನೀವೇನೇ ಮಾತಾಡಿದ್ರು ನಂಗೆಲ್ಲ ಗೊತ್ತಾಗುತ್ತೆ. ನನ್ ಮನುಷ್ಯ ರೂಪದಲ್ಲಿರೋ ನಾಗಿಣಿ ಅನ್ನೋದನ್ನ ಮರಿಬೇಡಿ. ಈ ಭಯ ಹೀಗೆ ಇರ್ಲಿ, ಇಲ್ಲ ಅಂದ್ರೆ ಕೆಂಪುಗಿರೋ ನಿಮ್ ದೇಹ ನೀಲಿ ಆಗ್ಬಿಡುತ್ತೆ. ರಾಗಿಣಿ, ಟ್ಯಾಬ್ಲೆಟ್ ತಗೋ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಜಾನಿ, ಆಗ್ಲೇ ಏನೋ ಹೇಳ್ಬೇಕಂತ ಇದ್ರಲ್ಲ, ಏನದು? ಏನಿಲ್ಲ, ನಾನೇನು ಹೇಳಲ್ಲ, ನನಗೇನು ಗೊತ್ತಿಲ್ಲ. ಗೌಡ, ನೀವೇನ್ರಿ ಮಾತಾಡ್ಕೊಂಬರೋದಲ್ವಾ, ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೇನು ಭಯ ಪಟ್ಕೊಂಡ್ರಿ, ಬೇರೆಯವ್ರನ್ನ ಭಯ ಪಡಿಸ್ತಿದಾರಿ, ಅದಕ್ಕೆ ತಾನೆ ಹೆಂಡ್ರನ್ನ ಎದುರಿಸಿ ಆಚೆ ಕಳಿಸಿ ದುಡಿಸ್ಕೊಂಬತ್ತಾ ಇರೋದು. ಈಗ ಇದೆಲ್ಲ ಬೇಕಾ ನಿಮಗ್? ಬೇಡದೇ ಇರ್ಬೋದು, ನನಗ್ ಬೇಕು. ಕಂಡು ಸುರುಕುಲಕ ಅವಮಾನ ಆಗಂದ ನಾನ್ ಸಹಿಸಲ್ಲ. ನೋಡ್ರಿ, ಒತ್ತರ ಒತ್ತರ ಎದ್ದು ಅವರು ರೊಟ್ಟಿಗೆ ಬರ ಬದ್ಲು ಯಾವ್ದಾರ ಒಂದ್ ಕೆಲ್ಸ ಅಂತ ಹುಡುಕಬಾರ್ದ. ನಾನು ಹೋಗಿ ಹೋಗಿ ನಿಮ್ ಹತ್ರ ಬಂದಲ್ಲ, ನೀವು ದಾರಿ ತೋರಿಸು ಗೋವಿಂದ ಆಗ್ತೀರ ಅನ್ಕೊಂಡ್ರೆ ದಾರಿ ತಪ್ಪಿಸು ಅರವಿಂದ ಆಗ್ತಿದ್ರಲ್ರಿ. ಈಗ ಅಂತದ್ದೇನಾಯ್ತು ಗೊತ್ತಾಯ್ತು ಬಿಡಿ, ಯಾರ್ತವು ಸಾಲ ಇಸ್ಕೊಂಡಿರ್ತಿದಾರಿ, ಅವರು ನಿಮ್ಮನ್ನ ಅಟ್ಟಿಸ್ಕೊಂಡ್ ಬಂದಿರ್ತಾರೆ, ಅದಕ್ಕೆ ನೀವು ನಂತವ್ ಸಾಲ ಕೇಳಕಂತ ಬಂದಿರ್ತಿದಾರಿ. ನಾನು ನಿಮ್ಗೆ ಒಂದು ನಯ ಪೈಸ ಕಾಸು ಕೊಡಲ್ಲ. ನಿಮ್ ಕಂಜಸ್ ದುಡ್ಡು ಅವನಿಗಿರ್ಬೇಕು, ನನ್ಗೀಗ ಪ್ರಾಣ ಭಿಕ್ಷೆ ಬೇಕು. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಮಾಡ್ತಾ ಇರೋದು ಪಟಪಟಿ ಚಡ್ಡಿನ, ಪ್ರಾಣನಲ್ಲ. ಸ್ವಲ್ಪ ಕೇಳ್ರಿ. ಅದು ಮಧು ಫ್ರೆಂಡ್ ರಾಗಿಣಿ ಅಂತ ಒಬ್ಳು ಬಂದಿದ್ದಾಳೆ, ಅವಳು ರಾಗಿಣಿ ಅಲ್ಲ ನಾಗಿಣಿ. ಏನ್ ನಿಮ್ ಪ್ರಾಬ್ಲಮ್? ಒಂದ್ಸತಿ ನಾಗಿಣಿ ಎಂತಿದಾರಿ, ಒಂದ್ಸತಿ ರಾಗಿಣಿ ಎಂತಿದಾರಿ, ನಟ್ಟಿಯೋಳಿ. ಇದರಲ್ಲಿರುವ ಔಷಧಿಯನ್ನು ಯಾರಾದ್ರೂ ಇಬ್ಬರು ಕುಡಿದ್ರೆ ಅವರಲ್ಲಿರುವ ಆತ್ಮಗಳು ಬದಲಾಗ್ತದೆ. ಯಾನಿದು ಬಾಬಣ್ಣ, ಕಾಪಿ ಕುಡಿ ಬದಲು ಟಾಂಕ್ ಮಾಡ್ತಿದ್ದೀರಿ? ಅದು ಟಾಂಕ್ ಅಲ್ಲ, ಕಮ್ಮಿ ಟಿಂಕು ಹಿಡಿದ್ರೆ ಜಾಡ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ನಾನು ಪುಟ್ಮಲ್ಲಿ ಅವರಲ್ಲ, ನಿಮ್ ಹೆಂಡತಿ ಮಧುರಾ.